ಫ್ರೆಂಡ್ಸ್, ವೆಲ್ಕಮ್ ಟು ದಿ ರಿಪೋರ್ಟರ್. ಸ್ನೇಹಿತರೆ, ಐತಿಹಾಸಿಕ ಜಿಲ್ಲೆ ರಾಯಚೂರಿನಲ್ಲಿ ಬಿಸಿಲಿನ ಜಳದ ಜೊತೆಗೆ ಚುನಾವಣಾ ಕಾವು ಕೂಡ ಹೆಚ್ಚಾಗ್ತಾ ಇದೆ. ಕೃಷ್ಣಾ ಹಾಗೂ ತುಂಗಭದ್ರಾ ನದಿಗಳು ಹರಿಯುವ ಹಟ್ಟಿ ಚಿನ್ನದ ಗಣಿಯನ್ನ ತನ್ನೊಡಲಲ್ಲಿ ಇಟ್ಕೊಂಡಿರುವ ರಾಯಚೂರಿನಲ್ಲಿ ಈಗ ಚುನಾವಣೆಯ ಅಬ್ಬರ ಜೋರಾಗಿದೆ. 8386 ಚದರ ಕಿಲೋಮೀಟರ್ ವಿಸ್ತೀರ್ಣವನ್ನು ಹೊಂದಿರುವ ರಾಯಚೂರು ಜಿಲ್ಲೆಯಲ್ಲಿ 2011 ಜನಗಣತಿಯ ಪ್ರಕಾರ 19,28,812 ಜನಸಂಖ್ಯೆ ಇದೆ. ಇನ್ನು ರಾಯಚೂರು ಜಿಲ್ಲೆಯ ಸಾಕ್ಷರತಾ ಪ್ರಮಾಣ 48.8%. ರಾಯಚೂರು ಸೇರಿದ ಹಾಗೆ ದೇವದುರ್ಗ, ಲಿಂಗಸ್ಗೂರು, ಮಾನ್ವಿ, ಸಿಂಧನೂರು, ಮಸ್ಕಿ ಹಾಗೂ ಸಿರಿವಾರ ಸೇರಿದ ಹಾಗೆ 7 ತಾಲೂಕುಗಳನ್ನ ಈ ಜಿಲ್ಲೆ ಹೊಂದಿದೆ. ಇನ್ನು ರಾಯಚೂರು ಜಿಲ್ಲೆಯ ವಿಧಾನಸಭಾ ಕ್ಷೇತ್ರಗಳ ಬಗ್ಗೆ ನೋಡೋದಾದ್ರೆ, ರಾಯಚೂರಿನಲ್ಲಿ 7 ವಿಧಾನಸಭಾ ಕ್ಷೇತ್ರಗಳಿವೆ. ರಾಯಚೂರು, ರಾಯಚೂರು ಗ್ರಾಮಾಂತರ, ಮಾನ್ವಿ, ದೇವದುರ್ಗ, ಲಿಂಗಸ್ಗೂರು, ಸಿಂಧನೂರು ಹಾಗೂ ಮಸ್ಕಿ ವಿಧಾನಸಭಾ ಕ್ಷೇತ್ರಗಳಲ್ಲಿ 3 ಕಾಂಗ್ರೆಸ್ ಪಕ್ಷದ ಶಾಸಕರಿದ್ರೆ ಜೆಡಿಎಸ್ ಹಾಗೂ ಬಿಜೆಪಿ ತಲಾ 2 ಕ್ಷೇತ್ರಗಳನ್ನ ತಮ್ಮ ಹಿಡಿತದಲ್ಲಿ ಇಟ್ಕೊಂಡಿವೆ. ಇನ್ನು 2023 ಚುನಾವಣಾ ಲೆಕ್ಕಾಚಾರಗಳನ್ನು ನೋಡೋದಾದ್ರೆ, ರಾಯಚೂರು ವಿಧಾನಸಭಾ ಕ್ಷೇತ್ರ ಸದ್ಯ ಬಿಜೆಪಿಯ ತೆಕ್ಕೆಯಲ್ಲಿದೆ. 2023 ಬಿಜೆಪಿಯಿಂದ ಹಾಲಿ ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್, ಜೆಡಿಎಸ್ನಿಂದ ವಿನಯ್ ಕುಮಾರ್, ಕಾಂಗ್ರೆಸ್ನಿಂದ ಮೊಹಮ್ಮದ್ ಶಾಲಂ, ಬಿಎಸ್ಪಿಯಿಂದ ಜಯಭೀಮ್, ಆಮ್ ಆದ್ಮಿ ಪಕ್ಷದಿಂದ ವೀರೇಶ್ ಕುಮಾರ್, ಭಾರತೀಯ ರಾಷ್ಟ್ರೀಯವಾದಿ ಪಕ್ಷದಿಂದ ಮನ್ಸೂರ್ ಅಲಿ, ಕಂಟ್ರಿ ಸಿಟಿಜನ್ ಪಕ್ಷದಿಂದ ಮಹದೇವ್, ಕೆಆರ್ಎಸ್ನಿಂದ ರಾಮಣ್ಣ, ಕೆಆರ್ಪಿಪಿಯಿಂದ ರಮಣ್ ಗೌಡ, ಸೋಷಿಯಲಿಸ್ಟ್ ಯುನಿಟಿ ಸೆಂಟರ್ ಆಫ್ ಇಂಡಿಯಾ ಕಮ್ಯುನಿಸ್ಟ್ನಿಂದ ವೀರೇಶ್, ಎಸ್ಡಿಪಿಐನಿಂದ ಸೈಯದ್ ಇಶಾಕ್ ಹುಸೇನ್ ಸೇರಿದ ಹಾಗೆ ಪಕ್ಷೇತರರ ಅಭ್ಯರ್ಥಿಗಳು ಸೇರಿದಂತೆ ಒಟ್ಟು 18 ಅಭ್ಯರ್ಥಿಗಳು ಕಣದಲ್ಲಿದ್ದಾರೆ. ಈ ಕ್ಷೇತ್ರದಲ್ಲಿ ಮುಸ್ಲಿಂ ಹಾಗೂ ಲಿಂಗಾಯತ ಮತದಾರರು ನಿರ್ಣಾಯಕ ಪಾತ್ರವನ್ನು ವಹಿಸುತ್ತಾರೆ. ಹಾಲಿ ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್ ಲಿಂಗಾಯತರಾಗಿದ್ದರೂ ಕೂಡ ಅವರ ಮೇಲೆ ಲಿಂಗಾಯತರ ಒಲವು ಕಡಿಮೆ ಆಗಿದೆ ಅಂತ ಹೇಳಲಾಗ್ತಾ ಇದೆ. ಸತತ 2 ಬಾರಿ ಅಂದರೆ 2013 ಜೆಡಿಎಸ್ನಿಂದ ಹಾಗೂ 2018 ಬಿಜೆಪಿಯಿಂದ ಗೆದ್ದಿರುವ ಶಿವರಾಜ್ ಪಾಟೀಲ್ 3 ಬಾರಿಗೆ ಚುನಾವಣೆಯನ್ನು ಎದುರಿಸುತ್ತಿದ್ದಾರೆ. ಶಿವರಾಜ್ ಪಾಟೀಲ್ ಮೋದಿಯವರ ಬಗ್ಗೆ ಆಡಿದ ಮಾತುಗಳು ಇತ್ತೀಚೆಗೆ ಸಾಕಷ್ಟು ವೈರಲ್ ಆಗಿದ್ವು. ಅವರಿಗೆ ಟಿಕೆಟ್ ಸಿಗೋದಿಲ್ಲ ಅಂತ ಹೇಳಲಾಗ್ತಾ ಇತ್ತು. ಆದರೂ ಕೂಡ ಟಿಕೆಟ್ ಪಡೆಯೋದರಲ್ಲಿ ಶಿವರಾಜ್ ಪಾಟೀಲ್ ಯಶಸ್ವಿಯಾಗಿದ್ದಾರೆ. ಈ ಬಾರಿ ಅವರಿಗೆ ಚುನಾವಣೆಯಲ್ಲಿ ತೀವ್ರ ಸ್ಪರ್ಧೆ ಎದುರಾಗುವ ಸಾಧ್ಯತೆಗಳಿವೆ. ರಾಯಚೂರು ನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಒಟ್ಟು 2,17,853 ಮತದಾರರಿದ್ದು, ಈ ಪೈಕಿ 50,000 ಮುಸ್ಲಿಂ, 35,000 ಪರಿಶಿಷ್ಟ ಜಾತಿ, 32,000 ಲಿಂಗಾಯತ, 20,000 ಪರಿಶಿಷ್ಟ ಪಂಗಡ, 15,000 ಬಲಿಜ, 10,000 ಬ್ರಾಹ್ಮಣ, 9,000 ಆರ್ಯವಶ ಸೇರಿದಾಗೆ ಇತರೆ ಹಿಂದುಳಿದ ಮತದಾರರು ಇಲ್ಲಿದ್ದಾರೆ. ಹೀಗಾಗಿನೇ ಈ ಕ್ಷೇತ್ರದಲ್ಲಿ ಲಿಂಗಾಯತ ಹಾಗೂ ಮುಸ್ಲಿಂ ಮತದಾರರು ಅಭ್ಯರ್ಥಿಯ ಗೆಲುವನ್ನ ನಿರ್ಣಯಿಸ್ತಾರೆ ಅಂತ ಹೇಳಲಾಗ್ತಾ ಇರೋದು. ಇನ್ನು ರಾಯಚೂರು ಗ್ರಾಮಾಂತರ ವಿಧಾನಸಭಾ ಕ್ಷೇತ್ರದ ಬಗ್ಗೆ ನೋಡೋದಾದ್ರೆ, ಈ ಕ್ಷೇತ್ರದಲ್ಲಿ 2018 ಕಾಂಗ್ರೆಸ್ನ ಬಸನ್ಗೌಡ ದದ್ದಲ್ ಆರಿಸಿ ಬಂದಿದ್ರು. ಇದು ಪರಿಶಿಷ್ಟ ಪಂಗಡಕ್ಕೆ ಮೀಸಲಾಗಿರುವಂತಹ ಕ್ಷೇತ್ರ. 2023 ಚುನಾವಣೆಯಲ್ಲಿ ಕಾಂಗ್ರೆಸ್ನಿಂದ ಹಾಲಿ MLA ಬಸನ್ಗೌಡ ದದ್ದಲ್, ಜೆಡಿಎಸ್ನಿಂದ ನರಸಿಂಹ ನಾಯಕ್, ಬಿಜೆಪಿಯಿಂದ ಮಾಜಿ ಶಾಸಕ ತಿಪ್ಪರಾಜು ಹವಾಲ್ದಾರ್, ಕೆಆರ್ಎಸ್ನಿಂದ ಕುಮಾರ್ ನಾಯಕ್, ಆಮ್ ಆದ್ಮಿ ಪಕ್ಷದಿಂದ ಸುಭಾಷ್ ಚಂದ್ರ ಸಂಭಾಜಿ, ಕೆಆರ್ಪಿಪಿಯಿಂದ ಎಂ ಖಾಸಿಂ ನಾಯಕ್, ಇಂಡಿಯನ್ ಮೂವ್ಮೆಂಟ್ ಪಾರ್ಟಿಯಿಂದ ವೀರನ್ಗೌಡ ಹಾಗೂ ಪಕ್ಷೇತರರು ಕೂಡ ಕಣದಲ್ಲಿದ್ದಾರೆ. ಈ ಕ್ಷೇತ್ರದಲ್ಲಿ 2,12,757 ಮತದಾರರಿದ್ದು, 40,000 ಪರಿಶಿಷ್ಟ ಜಾತಿ, 30,000 ಪರಿಶಿಷ್ಟ ಪಂಗಡ, 22,000 ಗಂಗಮತಸ್ಥ, 35,000 ಕುರುಬ, 20,000 ಲಿಂಗಾಯತ, 20,000 ಮುಸ್ಲಿಂ ಹಾಗೂ 45,000 ಇತರೆ ಹಾಗೂ ಹಿಂದುಳಿದ ಮತದಾರರಲ್ಲಿದ್ದಾರೆ. ಕ್ಷೇತ್ರದಲ್ಲಿ ಕಾಂಗ್ರೆಸ್ ಹಾಗೂ ಬಿಜೆಪಿಯ ನಡುವೆ ನೇರ ಹಣಾಹಣಿ ಕಾಣ್ತಾ ಇದ್ರು ಕೂಡ ಜೆಡಿಎಸ್ ಕೂಡ ಕ್ಷೇತ್ರದಲ್ಲಿ ಬಲಿಷ್ಠವಾಗಿರೋದ್ರಿಂದ ಈ ಕ್ಷೇತ್ರದಲ್ಲಿ ತ್ರಿಕೋನ ಸ್ಪರ್ಧೆ ಏರ್ಪಟ್ಟಿದೆ. ಇನ್ನು ಮಾನ್ವಿ ವಿಧಾನಸಭಾ ಕ್ಷೇತ್ರ, ಇಲ್ಲಿ ಜೆಡಿಎಸ್ನ ರಾಜಾ ವೆಂಕಟಪ್ಪ ನಾಯಕ್ 2018 ಗೆದ್ದು ಬಂದಿದ್ರು. ಇದು ಕೂಡ ಪರಿಶಿಷ್ಟ ಪಂಗಡಕ್ಕೆ ಮೀಸಲಾಗಿರುವಂತಹ ಕ್ಷೇತ್ರ. 2008 ಡಿಲಿಮಿಟೇಷನ್ಗೂ ಮುನ್ನ ಇದು ಸಾಮಾನ್ಯ ಕ್ಷೇತ್ರ ಆಗಿತ್ತು. 2008 ಹಾಗೂ 13 ಕಾಂಗ್ರೆಸ್ನ ಜಿ ಹಂಪಯ್ಯ ನಾಯಕಿನಿಂದ ಶಾಸಕರಾದರು. ಈ ಎರಡೂ ಚುನಾವಣೆಗಳಲ್ಲಿ ಜೆಡಿಎಸ್ನಿಂದ ಸ್ಪರ್ಧಿಸಿ ಸೋತಿದ್ದ ರಾಜಾ ವೆಂಕಟಪ್ಪ ನಾಯಕ್ 2018 15,000 ಮತಗಳಿಂದ ಗೆಲುವನ್ನು ಸಾಧಿಸಿದರು. ಇನ್ನು ಈ ಬಾರಿಯ ಚುನಾವಣೆ ಕಣದಲ್ಲಿ ಜೆಡಿಎಸ್ನಿಂದ ರಾಜಾ ವೆಂಕಟಪ್ಪ ನಾಯಕ್, ಕಾಂಗ್ರೆಸ್ನಿಂದ ಮಾಜಿ MLA ಜಿ ಹಂಪಯ್ಯ ನಾಯಕ್, ಬಿಜೆಪಿಯಿಂದ ಭಗವಂತ ರಾಯ್, ಬಿಎಸ್ಪಿಯಿಂದ ಮುದುಕಪ್ಪ ನಾಯಕ್, ಆಮ್ ಆದ್ಮಿ ಪಕ್ಷದಿಂದ ಸುಂದರ್ ನಾಯಕ್, ಕೆಆರ್ಎಸ್ ಪಕ್ಷದಿಂದ ಬಸವ ಪ್ರಭು ಕಣದಲ್ಲಿದ್ದಾರೆ. ಕ್ಷೇತ್ರದಲ್ಲಿ ಮೇಲ್ನೋಟಕ್ಕೆ ಕಾಂಗ್ರೆಸ್ ಹಾಗೂ ಜೆಡಿಎಸ್ನ ನಡುವೆ ನೇರ ಹಣಾಹಣಿ ಕಂಡು ಬರ್ತಾ ಇದ್ರು ಕೂಡ ಬಿಜೆಪಿ ಕೂಡ ಈ ಬಾರಿ ಕ್ಷೇತ್ರವನ್ನು ತನ್ನ ವಶಕ್ಕೆ ಪಡೆಯುವ ನಿಟ್ಟಿನಲ್ಲಿ ಸಾಕಷ್ಟು ಕೆಲಸವನ್ನು ಮಾಡ್ತಾ ಇದೆ. ಹಾಗೇನೆ ಜನಾರ್ದನ್ ರೆಡ್ಡಿಯವರ KRPP ಕೂಡ ಕ್ಷೇತ್ರದಲ್ಲಿ ಸಾಕಷ್ಟು ಸದ್ದನ್ನು ಮಾಡ್ತಾ ಇದೆ. ಹೀಗಾಗಿ ಕ್ಷೇತ್ರದಲ್ಲಿ ಚತುಷ್ಕೋನ ಸ್ಪರ್ಧೆ ಏರ್ಪಡುವ ಸಾಧ್ಯತೆ ಇದೆ. ಮಾನ್ವಿ ವಿಧಾನಸಭಾ ಕ್ಷೇತ್ರದಲ್ಲಿ ಒಟ್ಟು 2,33,310 ಮತದಾರರಿದ್ದು, ಈ ಪೈಕಿ 35,000 ಪರಿಶಿಷ್ಟ ಜಾತಿ,
42,000 ಪರಿಶಿಷ್ಟ ಪಂಗಡ, 30,000 ಲಿಂಗಾಯತ, 25,000 ಕುರುಬ, 20,000 ಮುಸ್ಲಿಂ, 25,000 ಆಂಧ್ರ ರೆಡ್ಡಿ ಹಾಗೂ 45,000 ಇತರೆ ಹಾಗೂ ಹಿಂದುಳಿದ ಮತದಾರರಿದ್ದಾರೆ. ಇನ್ನು ರಾಯಚೂರು ಜಿಲ್ಲೆಯಲ್ಲಿ ಹೈ ವೋಲ್ಟೇಜ್ ಕ್ಷೇತ್ರ ಅಂತ ಕರೆಸ್ಕೊಳ್ತಾ ಇರೋದು ದೇವದುರ್ಗ ವಿಧಾನಸಭಾ ಕ್ಷೇತ್ರ. ಪರಿಶಿಷ್ಟ ಪಂಗಡಕ್ಕೆ ಮೀಸಲಾಗಿರುವ ಕ್ಷೇತ್ರದಲ್ಲಿ ಪ್ರಸ್ತುತ ಬಿಜೆಪಿಯ ಶಿವನಗೌಡ ನಾಯಕ್ ಶಾಸಕರಾಗಿದ್ದಾರೆ. ಈ ಬಾರಿಯ ಚುನಾವಣೆಯಲ್ಲಿ ಶಿವನಗೌಡ ನಾಯಕ್ ಮತ್ತೊಮ್ಮೆ ತಮ್ಮ ಅದೃಷ್ಟವನ್ನು ಪರೀಕ್ಷೆಗೊಂಡಿದ್ದಾರೆ. ಜೆಡಿಎಸ್ ನಿಂದ ಕರೆಮ್ಮ ನಾಯಕ್, ಕಾಂಗ್ರೆಸ್ ನಿಂದ ಎ ಶ್ರೀದೇವಿ ಸ್ಪರ್ಧೆ ಮಾಡ್ತಾ ಇದ್ದಾರೆ. ದೇವದುರ್ಗ ಕ್ಷೇತ್ರದ ಹಾಲಿ ಶಾಸಕ ಶಿವನಗೌಡ ನಾಯಕ್ ಇಲ್ಲಿವರೆಗೆ 4 ಬಾರಿ ಶಾಸಕರಾಗಿದ್ದು ಈ ಬಾರಿ ಅವರಿಗೆ ಸೋಲಿನ ಭೀತಿ ಎದುರಾಗಿದೆ. ಯಾಕೆಂದ್ರೆ ಜೆಡಿಎಸ್ ನ ಕರೆಮ್ಮ ನಾಯಕ್ ಕಳೆದ ಚುನಾವಣೆಯಲ್ಲಿ ಜೆಡಿಎಸ್ ಪಕ್ಷದಿಂದ ಟಿಕೆಟ್ ಸಿಗದೇ ಇದ್ದ ಕಾರಣಕ್ಕೆ ಪಕ್ಷೇತರರಾಗಿ ನಿಂತು 3ನೇ ಸ್ಥಾನವನ್ನು ಪಡೆದಿದ್ರು. ಆದರೆ ಅವರು ಗಳಿಸಿದಂಥ ಮತಗಳು ತುಂಬಾನೇ ಹೆಚ್ಚಾಗಿದ್ವು. ಹೀಗಾಗಿ ಈ ಬಾರಿ ಕರೆಮ್ಮ ಅವರಿಗೆ ಜೆಡಿಎಸ್ ಟಿಕೆಟ್ ಅನ್ನು ಕೊಟ್ಟಿದೆ, ಅಲ್ಲದೆ ಅವರಿಗೆ ಬೇಕಾದ ಸವಲತ್ತುಗಳನ್ನು ಕೂಡ ಮಾಡಿಕೊಡ್ತಾ ಇದೆ ಅಂತ ಹೇಳಲಾಗ್ತಾ ಇದೆ. ಇನ್ನು ದೇವದುರ್ಗ ಕ್ಷೇತ್ರದಲ್ಲಿ ಶಿವನಗೌಡ ನಾಯಕ್ ನೇರವಾಗಿ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರ ವಿರುದ್ಧ ಮಾತಾಡ್ತಾ ಇದ್ದಾರೆ. ಹೀಗಾಗಿ ಕ್ಷೇತ್ರದಲ್ಲಿ ಹೈ ವೋಲ್ಟೇಜ್ ಕದನವನ್ನು ಜನ ನಿರೀಕ್ಷಿಸ್ತಾ ಇದ್ದಾರೆ. ದೇವದುರ್ಗ ಕ್ಷೇತ್ರದಲ್ಲಿ 218,811 ಮತದಾರರಿದ್ದು 55,000 ಪರಿಶಿಷ್ಟ ಪಂಗಡ, 40,000 ಪರಿಶಿಷ್ಟ ಜಾತಿ, 33,000 ಲಿಂಗಾಯತ, 28,000 ಮುಸ್ಲಿಂ, 30,000 ಕುರುಬ, 22,000 ಲಂಬಾಣಿ ಸಮುದಾಯಕ್ಕೆ ಸೇರಿದ ಮತಗಳ ಜೊತೆಗೆ 12,000 ಇತರೆ ಹಾಗೂ ಹಿಂದುಳಿದ ವರ್ಗದ ಮತದಾರರಿದ್ದಾರೆ. ಕ್ಷೇತ್ರದಲ್ಲಿ ಈ ಬಾರಿ ಜೆಡಿಎಸ್ ಹಾಗೂ ಬಿಜೆಪಿ ನಡುವೆ ನೇರ ಹಣಾಹಣಿ ಕಾಣಿಸ್ತಾ ಇದ್ದು ಯಾರೇ ಶಾಸಕರಾದರೂ ಕೂಡ ಅಲ್ಲಿನ ಮತಗಳ ಅಂತರ ತುಂಬಾನೇ ಕಡಿಮೆ ಇರುತ್ತೆ ಅಂತ ಕ್ಷೇತ್ರದ ಮತದಾರರು ಹೇಳ್ತಾ ಇದ್ದಾರೆ. ಇನ್ನು ಪರಿಶಿಷ್ಟ ಜಾತಿಗೆ ಮೀಸಲು ಕ್ಷೇತ್ರವಾಗಿರುವ ಲಿಂಗಸೂರಿನಲ್ಲಿ ಹಾಲಿ ಶಾಸಕರಾಗಿರೋದು ಕಾಂಗ್ರೆಸ್ನ ಡಿಎಸ್ ಹೂಲಗೇರಿ. ಈ ಬಾರಿಯೂ ಕೂಡ ಹೂಲಗೇರಿ ಕಾಂಗ್ರೆಸ್ನಿಂದ ಕಣಕ್ಕಿಳಿದಿದ್ದಾರೆ. ಜೆಡಿಎಸ್ನಿಂದ ಬಂಡಿಸಿದ್ದು ಹಾಗೂ ಬಿಜೆಪಿಯಿಂದ ಮಾನಪ್ಪ ಡಿ ವಜ್ಜಲ್ ಕಣದಲ್ಲಿದ್ದಾರೆ. ಬಿಎಸ್ಪಿಯಿಂದ ಅನಿಲ್ ಕುಮಾರ್, ಉತ್ತಮ ಪ್ರಜಾಕೀಯ ಪಕ್ಷದಿಂದ ನಾಗರಾಜ್ ಮೋತಿ, ಕೆಆರ್ಪಿಪಿ ಪಕ್ಷದಿಂದ ಆರ್ ರುದ್ರಯ್ಯ, ಕೆಆರ್ಎಸ್ನಿಂದ ವಿನಯ್ ಕುಮಾರ್ ಸೇರಿದ ಹಾಗೆ ಸಾಕಷ್ಟು ಪಕ್ಷೇತರ ಅಭ್ಯರ್ಥಿಗಳು ಕೂಡ ಕಣದಲ್ಲಿದ್ದಾರೆ. ಕ್ಷೇತ್ರದಲ್ಲಿ ಹಾಲಿ ಶಾಸಕ ಡಿಎಸ್ ಹೂಲಗೇರಿ ಬಾಗಲಕೋಟೆಯವರು ಅನ್ನೋ ಅಸಮಾಧಾನ ಇದೆ. ಹಾಗೆಯೇ ಪಕ್ಷದಲ್ಲೂ ಕೂಡ ಹಾಲಿ ಶಾಸಕರ ಮೇಲೆ ಸಣ್ಣ ಭಿನ್ನಾಭಿಪ್ರಾಯಗಳು ಕೂಡ ಇವೆ. ಸ್ಥಳೀಯ ಮುಖಂಡರ ವಿಶ್ವಾಸವನ್ನು ಹೂಲಗೇರಿ ಉಳಿಸಿಕೊಂಡಿಲ್ಲ ಅನ್ನೋ ಮಾತುಗಳು ಕೇಳಿಬರ್ತಾ ಇವೆ. ಹೀಗಾಗಿ ಈ ಬಾರಿ ಅವರಿಗೆ ಟಿಕೆಟ್ ಸಿಕ್ಕಿರೋದೇ ಹೆಚ್ಚು ಅನ್ನೋ ಮಾತುಗಳು ಕೂಡ ಕೇಳಿಬರ್ತಾ ಇವೆ. ಇನ್ನು ಬಿಜೆಪಿಯಿಂದ ಕಣಕ್ಕಿಳಿದಿರುವ ಮಾಜಿ ಶಾಸಕ ಮಾನಪ್ಪ ವಜ್ಜಲ್ ಕಳೆದ ಚುನಾವಣೆಯಲ್ಲಿ 3ನೇ ಸ್ಥಾನಕ್ಕೆ ಇಳಿದಿದ್ರು ಕೂಡ ಕ್ಷೇತ್ರದ ತುಂಬ ಓಡಾಡ್ತಾ ಇದ್ದಾರೆ. ಈ ಬಾರಿ ಏನಾದರೂ ಮಾಡಿ ಗೆಲ್ಲಲೇಬೇಕು ಅನ್ನೋ ಹಠವನ್ನು ತೊಟ್ಟಿದ್ದಾರೆ. ಹೀಗಾಗಿ ಬಿಜೆಪಿ ಕೂಡ ಇಲ್ಲಿ ಕಾಂಗ್ರೆಸ್ಗೆ ಪ್ರಬಲ ಪೈಪೋಟಿಯನ್ನು ಕೊಡುವ ನಿಟ್ಟಿನಲ್ಲಿ ಹೋರಾಟ ಮಾಡ್ತಾ ಇದೆ. ಹಾಗೆ ಕಳೆದ ಬಾರಿ ಕೇವಲ 3,000 ಮತಗಳಿಂದ ಸೋತಿದ್ದ ಜೆಡಿಎಸ್ನ ಸಿದ್ದು ಬಂಡಿ ಗೆಲುವನ್ನು ಪಡೆಯಲೇಬೇಕು ಅನ್ನೋ ನಿಟ್ಟಿನಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಹೀಗಾಗಿನೇ ಲಿಂಗಸ್ಗೂರು ಕ್ಷೇತ್ರದಲ್ಲಿ ಸಾಕಷ್ಟು ಪೈಪೋಟಿ ಏರ್ಪಡ್ತಾ ಇರೋದು. ಇನ್ನು ಲಿಂಗಸ್ಗೂರು ವಿಧಾನಸಭಾ ಕ್ಷೇತ್ರದಲ್ಲಿ 223,052 ಮತದಾರರಿದ್ದು 60,000 ಪರಿಶಿಷ್ಟ ಜಾತಿ, 42,000 ಪರಿಶಿಷ್ಟ ಪಂಗಡ, 28,000 ಲಿಂಗಾಯತ, 22,000 ಕುರುಬ, 20,000 ಮುಸ್ಲಿಂ, 15,000 ಲಂಬಾಣಿ ಹಾಗೂ 35,000 ಹಿಂದುಳಿದ ಹಾಗೂ ಇತರೆ ವರ್ಗದ ಮತದಾರರು ಇದ್ದಾರೆ. ಇನ್ನು ಸಿಂಧನೂರು, ಕರ್ನಾಟಕದ ಭತ್ತದ ಕಣಜ, ಭತ್ತದ ನಾಡು ಅಂತಲೇ ಕರೆಸಿಕೊಳ್ಳುವ ಸಿಂಧನೂರಿನಲ್ಲಿ ಹಾಲಿ ಶಾಸಕರಾಗಿರೋದು ಜೆಡಿಎಸ್ನ ವೆಂಕಟರಾವ್ ನಾಡಗೌಡ. ಕಳೆದ 3 ಚುನಾವಣೆಗಳಿಂದ ಇಲ್ಲಿ ಒಂದು ಬಾರಿ ಕಾಂಗ್ರೆಸ್ನ ಹಂಪನಗೌಡ ಗೆದ್ರೆ ಮತ್ತೊಮ್ಮೆ ಜೆಡಿಎಸ್ನ ವೆಂಕಟರಾವ್ ನಾಡಗೌಡ ಗೆಲ್ತಾ ಇದ್ದಾರೆ. ಈ ಬಾರಿ ಕೂಡ ಜೆಡಿಎಸ್ ಹಾಲಿ ಶಾಸಕ ವೆಂಕಟರಾವ್ ನಾಡಗೌಡ ಅವರನ್ನು ಕಣಕ್ಕಿಳಿಸಿದೆ. ಕಾಂಗ್ರೆಸ್ನಿಂದ ಎಕ್ಸ್ಎಂಎಲ್ಎ ಹಂಪನಗೌಡ ಬಾದರ್ಲಿ ಅವರಿಗೆ ಟಿಕೆಟ್ ಕೊಡಲಾಗಿದೆ. ಇನ್ನು ಕಾಂಗ್ರೆಸ್ ಟಿಕೆಟ್ನ ನಿರೀಕ್ಷೆಯಲ್ಲಿದ್ದ ಬಸನಗೌಡ ಬಾದರ್ಲಿ ಪಕ್ಷೇತರರಾಗಿ ಕಣಕ್ಕಿಳಿದಿದ್ದಾರೆ. ಕರಿಯಪ್ಪ, ಆಮ್ ಆದ್ಮಿ ಪಕ್ಷದಿಂದ ಸಂಗ್ರಾಮ್ ನಾರಾಯಣ್ ಕಿಲ್ಲೇದ್, ಉತ್ತಮ ಪ್ರಜಾಕೀಯ ಪಕ್ಷದಿಂದ ನಿಜಗುಣಯ್ಯ, ಕೆಆರ್ಎಸ್ ಪಕ್ಷದಿಂದ ಎನ್ ಕೆ ಗೋಮರ್ಷಿ, ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾದಿಂದ ಬಸವರಾಜ್ ಸಸಲಮರಿ, ಕೆಆರ್ಎಸ್ ಪಕ್ಷದಿಂದ ಮಲ್ಲಿಕಾರ್ಜುನ್ ನೆಕ್ಕಂತಿ ಕಣದಲ್ಲಿದ್ದಾರೆ. ಈ ಕ್ಷೇತ್ರದಲ್ಲಿ ಒಟ್ಟು 224,436 ಮತದಾರರಿದ್ದು 45,000 ಲಿಂಗಾಯತ, 35,000 ಕುರುಬ, 25,000 ಪರಿಶಿಷ್ಟ ಜಾತಿ, 22,000 ಪರಿಶಿಷ್ಟ ಪಂಗಡ, 33,000 ಮುಸ್ಲಿಂ ಹಾಗೂ 15,000 ಬಾಂಗ್ಲಾ ಒಲಿಸಿಗರು ಇಲ್ಲಿದ್ದಾರಂತೆ. ಈ ಕ್ಷೇತ್ರದಲ್ಲಿ ಬಿಜೆಪಿ ತನ್ನ ಹಿಡಿತವನ್ನು ಪಡೆಯೋದಕ್ಕೆ ಸಾಕಷ್ಟು ಪ್ರಯತ್ನಗಳನ್ನು ಮಾಡ್ತಾ ಇದೆ. ಹೀಗಾಗಿ ಈ ಬಾರಿ ತ್ರಿಕೋನ ಸ್ಪರ್ಧೆ ಏರ್ಪಡುವ ಸಾಧ್ಯತೆಗಳಿವೆ. ಇನ್ನು ಕೆಆರ್ಪಿಪಿ ಕೂಡ ತನ್ನ ಅಭ್ಯರ್ಥಿಯನ್ನು ಕಣಕ್ಕಿಳಿಸಿರೋದ್ರಿಂದ ಆ ಅಭ್ಯರ್ಥಿ ಪಡೆಯುವಂತಹ ಮತಗಳು ಯಾರು ಗೆಲ್ತಾರೆ ಅನ್ನೋದನ್ನು ನಿರ್ಧರಿಸುತ್ತವೆ ಅಂತಲೂ ಹೇಳಲಾಗ್ತಾ ಇದೆ. ಇನ್ನು ಮಸ್ಕಿ ವಿಧಾನಸಭಾ ಕ್ಷೇತ್ರ,
ಮಸ್ಕಿ ಐತಿಹಾಸಿಕವಾಗಿ ಪ್ರಸಿದ್ಧಿಯನ್ನ ಪಡೆದಿರುವಂತಹ ಸ್ಥಳ. ಅಶೋಕನ ಶಾಸನಗಳು ಇಲ್ಲಿ ಸಿಕ್ಕಿವೆ. ಇಂಥ ಕ್ಷೇತ್ರದಲ್ಲಿ ಹಾಲಿ ಶಾಸಕರಾಗಿರೋದು ಕಾಂಗ್ರೆಸ್ನ ಬಸನಗೌಡ ತುರ್ವಿಹಾಳ್. ಇದು ಪರಿಶಿಷ್ಟ ಪಂಗಡಕ್ಕೆ ಮೀಸಲು ಕ್ಷೇತ್ರವಾಗಿದ್ದು ಬಿಜೆಪಿಯಿಂದ ಮಾಜಿ ಶಾಸಕ ಪ್ರತಾಪ್ ಗೌಡ ಪಾಟೀಲ್, ಕಾಂಗ್ರೆಸ್ನಿಂದ ಹಾಲಿ ಶಾಸಕ ಬಸನಗೌಡ ತುರ್ವಿಹಾಳ್, ಜೆಡಿಎಸ್ ನಿಂದ ರಾಘವೇಂದ್ರ ನಾಯಕ್, ಕೆಆರ್ಎಸ್ ನಿಂದ ಗಂಗಮ್ಮ ಸೇರಿದಾಗೆ ಸಾಕಷ್ಟು ಮಂದಿ ಅಭ್ಯರ್ಥಿಗಳು ಇಲ್ಲಿದ್ದಾರೆ. ಮಸ್ಕಿ ವಿಧಾನಸಭಾ ಕ್ಷೇತ್ರದಲ್ಲಿ 190,812 ಮತದಾರರಿದ್ದು 45,000 ಪರಿಶಿಷ್ಟ ಪಂಗಡ, 32,000 ಪರಿಶಿಷ್ಟ ಜಾತಿ, 25,000 ಲಿಂಗಾಯತ, 18,000 ಮುಸ್ಲಿಂ, 23,000 ಕುರುಬ ಹಾಗೂ 45,000 ಇತರೆ ಹಾಗೂ ಹಿಂದುಳಿದ ವರ್ಗದ ಮತಗಳು ಇಲ್ಲಿವೆ. ಕಳೆದ ಬಾರಿ ಕಾಂಗ್ರೆಸ್ ನಿಂದ ಗೆದ್ದಿದ್ದ ಪ್ರತಾಪ್ ಗೌಡ ಪಾಟೀಲ್ ಆಪರೇಷನ್ ಕಮಲಕ್ಕೆ ಒಳಗಾಗಿ ಬಿಜೆಪಿಯನ್ನು ಸೇರಿದ್ರು. ಅವತ್ತು ಅವರು ಗೆದ್ದದ್ದು ತುಂಬಾನೇ ಕಡಿಮೆ ಮತಗಳ ಅಂತರದಲ್ಲಿ. ಹೀಗಾಗಿ ಕ್ಷೇತ್ರದಲ್ಲಿ ಮತ್ತೆ ಉಪಚುನಾವಣೆ ಎದುರಾದಾಗ ಪ್ರತಾಪ್ ಗೌಡ ಪಾಟೀಲ್ ಬಿಜೆಪಿಯಿಂದ ಕಣಕ್ಕಿಳಿದಿದ್ರು. ಆದರೆ ಆ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ನಿಂದ ಕಣಕ್ಕಿಳಿದಿದ್ದ ಬಸನಗೌಡ ತುರ್ವಿಹಾಳ್ 30,000 ಮತಗಳ ಅಂತರದಲ್ಲಿ ಗೆದ್ದು ಬಂದಿದ್ರು. ಎಷ್ಟೇ ಆದರೂ ಅದು ಉಪಚುನಾವಣೆ, ಹೀಗಾಗಿ ಅಲ್ಲಿನ ಫಲಿತಾಂಶವನ್ನ ಇಲ್ಲಿಗೆ ಕಂಪೇರ್ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ. ಸೊ ಕ್ಷೇತ್ರದಲ್ಲಿ ಕಾಂಗ್ರೆಸ್, ಬಿಜೆಪಿ ಹಾಗೂ ಜೆಡಿಎಸ್ಗಳು ತಮ್ಮದೇ ಆದ ಹಿಡಿತವನ್ನು ಹೊಂದಿರೋ ಕಾರಣ ರಾಯಚೂರಿನ ಮಸ್ಕಿ ವಿಧಾನಸಭಾ ಕ್ಷೇತ್ರದಲ್ಲಿ ತ್ರಿಕೋನ ಸ್ಪರ್ಧೆ ಏರ್ಪಡ್ತಾ ಇದೆ. ಇದು ಗೆಳೆಯರೆ ರಾಯಚೂರಿನ ವಿಧಾನಸಭಾ ಕ್ಷೇತ್ರಗಳ ಬಗ್ಗೆ ಸಂಕ್ಷಿಪ್ತ ಮಾಹಿತಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶೇಷವನ್ನು ನಿಮ್ಮ ಮುಂದಿಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ.